ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸಸ್ ಲೀ ಕಿಚನ್. ಇವತ್ತು ಈ ಬೇಸಿಗೆ ಕಾಲದಲ್ಲಿ ಮೈಯನ್ನು ತಂಪಾಗಿಸಿದಂತಹ ಒಂದು ಜ್ಯೂಸನ್ನು ನೋಡೋಣ. ಶರ್ಬತ್ತನ್ನು ತಾಟಿ ನಿಂಗಿನಿಂದ ಮಾಡಿದಂತಹ ಒಂದು ಶರ್ಬತ್ನ ನೋಡೋಣ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈ ಕೂಲಾಗಿ ತಂಪಾಗಿರುವಂತಹ ತಾಟಿ ನಿಂಗ್ ಶರ್ಬತ್ತು ಹೇಗೆ ಮಾಡೋದು ಅಂತ ನಾವು ಮಾಡ್ತಾನೆ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಎರಡು ತಾಟಿ ನಿಂಗನ್ನು ತಗೊಂಡಿದ್ದೀನಿ. ನಾವು ಮೇಲಿರುವ ಚಿಪ್ಪನ್ನೆಲ್ಲ ಬಿಡಿಸ್ಕೊಳ್ಳೋಣ. ನಾವು ಕಾಲಕ್ಕೆ ಅನುಗುಣವಾಗಿ ಸಿಗುವಂತಹ ಎಲ್ಲ ಹಣ್ಣಾಗಲಿ ತರಕಾರಿ ಆಗಲಿ ನಾವು ತೆಗೆದುಕೊಳ್ಳೋದು ಮೈಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ತಾಟಿ ನುಂಗು ಮೈಯನ್ನು ತಂಪಾಗಿರಿಸುತ್ತದೆ, ಮೈನಲ್ಲಿ ನೀರಿನ ಅಂಶವನ್ನು ಅಧಿಕರಿಸುತ್ತದೆ, ಇಮ್ಯುನಿಟಿ ಪವರ್ ಕೂಡ ಇದರಿಂದ ಇನ್ಕ್ರೀಸ್ ಆಗುತ್ತೆ. ಈಗ ನಾವು ಚೆನ್ನಾಗಿ ಚಿಪ್ಪಲ್ಲಾಗಿ ತೆಗ್ದಾಯಿತು, ಒಂದು ಸ್ಮ್ಯಾಷರ್ನಲ್ಲಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಆಗ ನಮಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆಗುತ್ತೆ, ಈ ಥರ ಆಗುತ್ತೆ. ಇದಕ್ಕೆ ನಾನು ನನ್ನಾರಿ ಶರ್ಬತ್ ಸಿರಪ್ಪನ್ನು ತಗೊಂಡಿದ್ದೀನಿ. ಇದು ನಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇದು ಮೈಗೆ ತುಂಬ ಒಳ್ಳೆಯದು. ನನ್ನಾರಿ ಬೇರಿನಿಂದ ಮಾಡಿದಂತಹ ಒಂದು ಸಿರಪ್ ಇದು. ಈ ಶರ್ಬತ್ ಸಿರಪ್ನ ನಾನು 1.5 ಸ್ಪೂನಷ್ಟು ಸೌಟ್ನಷ್ಟು ತಗೊಂಡಿದ್ದೀನಿ. ಇದರಲ್ಲಿ ನಮಗೆ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ನಮಗೆ ಸಕ್ಕರೆ ಬೇಕಾಗಿರೋದಿಲ್ಲ. ನಿಮಗೆ ಬೇಕಾದರೆ ನಿಂಬೆಹಣ್ಣನ್ನೆಲ್ಲ ಸೇರಿಸಿ ಕೊನೆಗೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಡಿ. ಇದು ತಕ್ಕ ಸೂಪರಾಗಿರುತ್ತೆ, ಮೈಗೂ ಕೂಡ ತುಂಬ ಒಳ್ಳೆಯದು. ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ಇದು ಈಸಿ ಮತ್ತು ಆರೋಗ್ಯವೂ ಕೂಡ ಚೆನ್ನಾಗಿದೆ. ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ನಾನು ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ ಗ್ಲಾಸ್ನಲ್ಲಿ ನಾವು ಹಾಕ್ಕೊಂಡು, ನಿಮಗೆ ಸಕ್ಕರೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಕ ಸೂಪರಾಗಿರುವಂತಹ ಟೇಸ್ಟಾದ ತಾಟಿ ನಿಂಗು ಶರ್ಬತ್ತು ರೆಡಿ ಆಯಿತು. ಬೇಸಿಗೆ ಕಾಲಕ್ಕೆ ಇದನ್ನು ಕುಡಿದ್ರೆ ಸಕ ಸೂಪರಾಗಿರುತ್ತೆ, ಮೈಗೂ ಕೂಡ ತಂಪು. ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಮರೀದೇ ಕಮೆಂಟ್ ಕೊಡಿ. ನೀವು ಕೊಡೋ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ದೇನಾದರೂ ಸಜೆಷನ್ ಇದ್ದರೆ ಖಂಡಿತ ನಮಗೆ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸ್ಲೀ ಕಿಚನ್. ಇನ್ನೊಂದು ಆರೋಗ್ಯಕರವಾದ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.